ನಟರಾಜ್ ಅಂತ ಹೇಳಿ ಸರ್. ಯಾವಾಗ ಈ ಟೂರ್ನಿಮೆಂಟು 26ನೇ ತಾರೀಕು ಶುಕ್ರವಾರ ಸ್ಟಾರ್ಟ್ ಆಯಿತು. ಇದು ಐ ಪಿ ಎಲ್ ನಡೆಯುತ್ತಲ್ಲ ಆ ಥರ ಎಸ್ ಪಿ ಎಲ್ ಅಂತ ನಡೆಸಿದ್ರು. ಶಿರಾ ತಾಲೂಕಿನ ಎಲ್ಲ ಹಳ್ಳಿ ಮತ್ತು ಶಿರಾದೊಳಗಿನ ಹುಡುಗರು ಎಲ್ಲ ಸೇರಿಸಿ ಟೀಮ್ ಮಾಡಿದ್ದು. ಒಟ್ಟು ಟೀಮು 8 ಟೀಮ್ಗಳು ಬಂದಿದ್ವು. ಇಲ್ಲಿ ಪಂದ್ಯದ ಪ್ರಥಮ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನ 50,000. ಫಸ್ಟ್ ಬಹುಮಾನ ಸಾಗರ್ ಟೀಮ್ನವ್ರು ತೊಗೊಂಡ್ರು, ಸೆಕೆಂಡ್ ಬಹುಮಾನ ನಾವು ತೊಗೊಂಡಿದ್ದೀವಿ ಇಂಡಿಯನ್ಸ್ ಟೀಮ್. ಇಲ್ಲ, ನಮ್ಮ ತಂಡದಲ್ಲಿ ಎಲ್ಲ ಆಟಗಾರರು ಉತ್ತಮವಾದ ಆಟ ಆಡಿ ದ್ವಿತೀಯ ಬಹುಮಾನ ತಗೊಳ್ಳೋದಕ್ಕೆ ಒಳ್ಳೆ HMS ಗ್ರೌಂಡ್ ಶಿರಾ. ಇವರು ಓನರು ಟೀಮ್, ನಮ್ಮ ಇಂಡಿಯನ್ಸ್ ಟೀಮ್ ಓನರು ಖಲೀಲ್ ಅಂತ. ಇವರು ನಟಿ ಅಂತ ನಮ್ಮ ಟೀಮ್ ಕ್ಯಾಪ್ಟನ್ನು. ನಾವೆಲ್ಲ ಪ್ಲೇಯರ್ಸ್ ಎಲ್ಲ ಸೇರ್ಕೊಂಡು ನಾವು ಇಲ್ಲಿ ಕಷ್ಟ ಬಿದ್ದು ಆಡ್ಕೊಂಡು ನಮ್ಮ ಆಟ ತೋರಿಸ್ಕೊಂಡು ಈ ರೀತಿ ನಾವು ಫೈನಲ್ಗೆ ಬಂದ್ವಿ. ಫೈನಲ್ಗೆ ಬಂದ್ವಿ, ನಾವು ರನ್ನರ್ ಕಪ್ ತಾಂಡಿದ್ದೀವಿ. ರನ್ನರ್ ಕಪ್ಪು ಮತ್ತು ಟ್ರಾಫಿ ತಾಂಡಿದ್ದೀವಿ ನಾವೆಲ್ಲ ನಮ್ಮ ಟೀಮು ಪ್ಲೇಯರ್ಸು. ಧನ್ಯವಾದ ಎಲ್ಲರಿಗೂ, ನಮ್ಮ ಕಡೆಯಿಂದ ಎಲ್ಲರಿಗೂ ಧನ್ಯವಾದ. ನಮ್ಮ ಟೀಮ್ ಇಲ್ಲಿಗೆ ಬಂದೈತೆ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡೋರಿಗೆ, ಓನರ್ಗೆ, ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಧನ್ಯವಾದ. ಫಸ್ಟ್ನೇ ಟೈಮು ಈ ರೀತಿ ನಾವು ಫೈನಲ್ಗೆ ಬಂದು ಸೆಕೆಂಡನ್ನು ಅದು ತಾಂಡಿದ್ದೀವಿ ಕಪ್ಪು. ಮುಂದಿನ ಸತಿ ಇನ್ನೊಂದು ಯಾವ್ದಾನ ಅಂತ ಟೂರ್ನಿಮೆಂಟ್ ನಡೆದ್ರೆ ಫಸ್ಟು ಪ್ರೈಸು ತಾಳೋದು ನಾವು ಪ್ರಯತ್ನ ಪಡ್ತೀವಿ. ಹೇಳಿನಾ, ನೀವು ಕೇಳ್ತೀರಾ? ಫಸ್ಟ್ ಆಫ್ ಆಲ್, ಶಿರಾ ಕ್ರಿಕೆಟ್ ಇತಿಹಾಸದಲ್ಲೇ ಬಹುದೊಡ್ಡ ಮೊತ್ತದ ಕ್ರಿಕೆಟ್ ಟೂರ್ನಮೆಂಟ್ ಇದಾಗಿತ್ತು. 8 ತಂಡಗಳು ಪಾಲ್ಗೊಂಡಿದ್ವು. ಐ ಪಿ ಎಲ್ ರೀತಿಯ ಪಂದ್ಯಾಟ ಇದಾಗಿತ್ತು. ಶಿರಾ ತಾಲೂಕಿನಿಂದ 104 ಆಟಗಾರರು ಪಾಲ್ಗೊಂಡಿದ್ರು. ಇದರಲ್ಲಿ ಪ್ರಥಮ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನ 50,000. ಪ್ರಥಮ ಬಹುಮಾನ ಸಾಗರ್ ತಂಡ ಗೆದ್ದಿದೆ, ದ್ವಿತೀಯ ಬಹುಮಾನ ಇಂಡಿಯನ್ಸ್ ತಂಡ ಗೆದ್ದಿದೆ. ಎರಡು ತಂಡಕ್ಕೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಟೂರ್ನಿ ನಡೆಸಲು ಆಯೋಜಕರಾದಂತಹ ಮೌಲ ಮತ್ತು ಸಲಾವುದ್ದೀನ್ ಮತ್ತು ಮುನ್ನಾ ಸರ್, ಮಾಜಿದ್ ಸರ್, ಹಾಗೆ ಅವರ ಹಯಾತ್ ಖಾನ್ ಸರ್ ಮತ್ತು ಅವ್ರ ಸಂಘಟಕರಾದ ಫಜೀಲತ್, ಆಮೇಲೆ ಬಿಲಾಲ್ ಅಣ್ಣ, ಅರ್ಷದ್, ಇವರೆಲ್ಲ ಅವ್ರಿಗೆ ತುಂಬ ಸಾಥ್ ಕೊಟ್ಟರು. ಅಮ್ಜದ್, ಇಂಥ ಟೂರ್ನಿ ಫಸ್ಟ್ ಟೈಮ್ ನಡೀತು. ಮೌಲಾ ಸರ್ಗೆ ನನ್ನ ಕಡೆಯಿಂದ ವಿಶೇಷವಾಗಿ ಎರಡೂ ತಂಡದ ಪರವಾಗಿ ಹಾಗೂ ಸಮಸ್ತ ಕ್ರೀಡಾ ಅಭಿಮಾನಿಗಳ ಪರವಾಗಿ ಬುಲೆಟ್ ತಂಡದವ್ರಿಗೆ ಹಾಗೂ ಮುನ್ನಾ ಸರ್ಗೆ ನನ್ನ ಮೂಲಕ ಕಂಗ್ರಾಟ್ಸ್. ಈ ಥರ ಟೂರ್ನಿ ಫಸ್ಟ್ ಟೈಮ್ ನಮ್ಮ ಊರಲ್ಲಿ ನಡೆದಿರೋದು. ಇಂಥ ಟೂರ್ನಿ ಇನ್ನೂ ನಡೀಲಿ ಅಂತ ಹೇಳ್ತಾ ಆಶಿಸ್ತಾ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ.